ಹೌದು ಫ್ರೆಂಡ್ಸ್, ನಾವಿವತ್ತು ಡಿ ಜೆ ಹೆಡ್ಫೋನ್ ಒಂದನ್ನು ಅನ್ಬಾಕ್ಸ್ ಮಾಡ್ತಿದ್ವಿ. ನಿಜವಾಗ್ಲೂ ಲಾಸ್ಟ್ 15 ಡೇಸಲ್ಲಿ ಇದು ತುಂಬ ವೀಡಿಯೋಗಳನ್ನ ಕೇಳ್ಕೊಂಡಿದ್ದೀನಿ, ಆಡಿಯೋ ಎಡಿಟಿಂಗ್ ಮಾಡಿದ್ದೀನಿ, ರೀಲ್ಸ್ ಎಡಿಟಿಂಗ್ ಮಾಡಿದ್ದೀನಿ. ನಾನು ತುಂಬ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ನ ಕಂಡಿದ್ದೀನಿ. ರೀಸೆಂಟ್ಲಿ ನಾನು ಗೇಮಿಂಗ್ ಹೆಡ್ಸೆಟ್ಟಿಂದ ಇದಕ್ಕೆ ಸ್ವಿಚ್ ಆಗಿದ್ದೀನಿ. ನಿಜವಾಗ್ಲೂ ತುಂಬ ಒಳ್ಳೆ ಕ್ವಾಲಿಟಿ ಇದೆ. ಮೊದಲನೇದಾಗಿ ಬಾಕ್ಸ್ನ ನೋಡ್ಕೋಬೋದು. ಇಲ್ಲಿ ಒನ್ ಆಡಿಯೋ ಬ್ರ್ಯಾಂಡ್ ನೇಮ್ ನೋಡ್ತಾ ಇದ್ವಿ, 10 ಮತ್ತು ಸ್ಟುಡಿಯೋ ಡಿಜೆ ಹೆಡ್ಫೋನ್ಸ್ ಅಂತ ಇದೆ. ಸೊ ಓಪನ್ ಮಾಡೋಣ. ಓಕೆ, ಓಪನ್ ಮಾಡಿದ ತಕ್ಷಣ ಮೊದಲೊಂದು ತುಂಬ ದೊಡ್ಡ ಪೌಚ್ ಇದೆ. ಸೊ ಇದ್ರೊಳಗಡೆ ಹೆಡ್ಫೋನ್ ಹಾಕಿದ್ದಾರೆ. ಸೊ ಇದೇನು ಹೆಡ್ಫೋನ ಅಥವಾ ಏನು ಗೊತ್ತಾಗ್ತಿಲ್ಲ ನನಗೆ, ಹಾಕಿಡೋಣ ಅಂತೆ. ತುಂಬ ಕಾಂಪ್ಯಾಕ್ಟ್ ಸೈಜಲ್ಲಿ ಇದೆ. ಯೂಸರ್ ಮ್ಯಾನ್ಯುಲ್ ಇದೆ ಆಯ್ತಾ. ಸೊ ಒನ್ ಆಡಿಯೋ 10 ಪ್ರೋ ಅಂತ ಇದೆ. ಪೌಚ್ ನೋಡಿದ್ರೆ ಏನಿದೆ ಗುರು ಇದ್ರೊಳಗೆ ಅನಿಸ್ಬಿಡುತ್ತೆ, ಬಟ್ ಇದು ಕಾಂಪ್ಯಾಕ್ಟ್ ಮತ್ತು ಟ್ರಾವೆಲ್ ಮಾಡೋಕ್ಕೆ ಒಂದು ಪೌಚ್ ಕೊಟ್ಟಿದ್ದಾರೆ. ಸೊ ರೆಡ್ ಮತ್ತು ಬ್ಲ್ಯಾಕ್ ಕಾಂಬಿನೇಷನ್ ಇದೆ. ಸೊ ಫಸ್ಟ್ ಲುಕ್ಕಲ್ಲಿ ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ. ಸದ್ಯಕ್ಕೆ ಇದನ್ನು ಪಕ್ಕ ಕಿಡೋಣ. ಇದರೊಂದಿಗೆ ಕೇಬಲ್ಸ್ ಕೊಡ್ತಿದ್ದಾರೆ. ಒಂದು 3.5 mm ನ ಜಾಕ್ ನೋಡ್ತಾ ಇದ್ವಿ, ವಿತ್ ಇಲ್ಲಿ ಆಡಿಯೋ ಎಕ್ಸೆಸ್ ಕೂಡ ಆಗುತ್ತೆ. ಇನ್ನೊಂದು 6.5 mm ನ ಜಾಕ್ ಕೂಡ ಇದೆ ಆಯ್ತಾ. ಇದನ್ನ ಕೂಡ ನೀವು ಡಿ ಜೆ ಎಲ್ಲ ಯೂಸ್ ಮಾಡ್ಬೋದು. ವೈರ್ ಕ್ವಾಲಿಟಿ ಕೂಡ ಸಖತ್ತಾಗಿ ಬಿಲ್ಡ್ ಮಾಡಿದ್ರೆ. ಸೊ ಈ ಸೈಡ್ಗೆ 3.5 mm ನ ಜಾಕ್ ಇದೆ. ಹಾಗಾದ್ರೆ ಈ ಹೆಡ್ಫೋನ್ ನ ಬಿಲ್ಡ್ ಕ್ವಾಲಿಟಿ, ಫಸ್ಟ್ ಇಂಪ್ರೆಷನ್, ಡಿಸೈನ್ ನನಗೆ ಹೇಗೆ ಅನಿಸ್ತು ಓವರ್ ಆಲ್ ಅಂತ ಕೇಳಿದ್ರೆ, ನಾನು ಇದನ್ನ 15 ಡೇಸಲ್ಲಿ ತುಂಬ ಎಡಿಟಿಂಗ್ ಮತ್ತೆ ಸಾಂಗ್ಸ್ಗಳನ್ನ ಕೇಳ್ಕೊಂಡಿದ್ದೀನಿ. ನಂಗೆ ತುಂಬ ಕಂಫರ್ಟೇಬಲ್ ಅಂತ ಅನಿಸ್ತು. ಸೊ ಈ ಕುಷನ್ ಮತ್ತು ಈ ಸ್ಪಂಜಸ್ ಎಲ್ಲ ನೋಡ್ತಾ ಇದ್ವಿ, ತುಂಬ ಸ್ಮೂತ್ ಆಗಿದೆ. ಸೊ ಮೇಲಿನ ಭಾಗ ನೀವು ನೋಡ್ಕೋಬೋದು. ಒನ್ ಆಡಿಯೋ ಲೆದರೊಂದಿಗೆ ಈ ಬ್ರ್ಯಾಂಡ್ ನೇಮ್ನ ನೋಡ್ತಾ ಇದ್ವಿ. ಮತ್ತು ಪ್ಯೂರೆಲ್ಲ ಫೈಬರ್ ಇದೆ ಆಯಿತಾ. ಸೊ ಇಲ್ಲಿ ಪ್ಲಾಸ್ಟಿಕ್ಕನ್ನು ಬೆಳೆಸಿದ್ದಾರೆ. ಮತ್ತು ಈ ಕಪ್ಸ್ ಏನಿದೆ ಇದು 90 ಡಿಗ್ರಿ ಟರ್ನ್ ಆಗುತ್ತೆ, ನೀವು ನೋಡ್ಕೋಬೋದು. ಇಷ್ಟೇ ಅಲ್ಲದೆ ನೀವು ಇದನ್ನು ಅಡ್ಜಸ್ಟ್ ಕೂಡ ಮಾಡ್ಕೋಬೋದು ಎರಡೂ ಸೈಡ್ಗೆ. ನಿಮಗೆ ಈ ರೀತಿ ಸ್ಟ್ರ್ಯಾಪ್ ಸಿಗುತ್ತೆ. ಸೊ ಇದನ್ನು ನಿಮ್ಮ ಕಿವಿಗೆ ಅಥವಾ ನಾಕಿಗೆ ನೀವು ಸರಿಯಾಗಿ ಅಡ್ಜಸ್ಟ್ ಮಾಡು. ಇಷ್ಟಲ್ಲೇ ಇಲ್ಲಿ ಲೋಗೋ ನೋಡ್ತಾ ಇದ್ವಿ, ಕ್ರೋಮ್ ಫಿನಿಶಿಂಗ್ ಕೂಡ ಇದೆ. ಮತ್ತು ಈ ಕಪ್ಸ್ ಏನಿದೆ ಇದು ತುಂಬ ಸ್ಮೂತ್ ಆಗಿದೆ ಆಯಿತಾ. ತುಂಬ ದೊಡ್ಡ ಸೈಜ್ ಕೂಡ ಇದೆ, ಮತ್ತು ಕಿವಿಗೆ ತುಂಬ ಕಂಫರ್ಟೇಬಲ್ ಮತ್ತು ಸ್ಮೂತಾಗಿ ಕೂಡ ಕೊಡುತ್ತೆ. ಇಷ್ಟೇ ಅಲ್ಲದೆ ನಾನು ಇದನ್ನು ತುಂಬ ಇಷ್ಟಪಟ್ಟಿರೋಕ್ಕೆ ಕಾರಣ ಅಂತ ಅಂದರೆ ಇದು ತುಂಬ ಲೈಟ್ ವೆಟ್ ಇದೆ. ಗೇಮಿಂಗ್ ಹೆಡ್ಸೆಟ್ ಎಲ್ಲ ಎಷ್ಟೊಂದು ತೊಂದರೆ ಆಗುತ್ತೆ, ಲೈಕ್ ಹೆವಿ ಇರುತ್ತೆ, ವೈರ್ಸ್ ಎಲ್ಲ ಕಂಟಿನ್ಯೂಸ್ಲಿ ಕನೆಕ್ಟ್ ಮಾಡಿಕೊಂಡು ಸ್ವಲ್ಪ ಮೆಟಲ್ ಎಲ್ಲ ಬಸ್ಸಿರ್ತಾರೆ. ಸೊ ಮೈಕ್ ಅದು ಇದು ಅಂತ ಸ್ವಲ್ಪ ಗದ್ದಲದಲ್ಲಿರ್ತೀವಿ, ಬಟ್ ಇದು ತುಂಬ ಕಂಫರ್ಟೇಬಲ್ ಮತ್ತು ಲೈಟ್ ವೆಟ್ ಇದೆ. ಇನ್ನು ಎರಡೂ ಕಪ್ಸ್ಗಳ ಮೇಲೆ ನಿಮಗೆ ಎರಡು ಜಾಕ್ಸ್ಗಳು ಕಾಣಿಸುತ್ತೆ. ಒಂದು 3.5 mm ಇದೆ, ಇನ್ನೊಂದು 6.3.5 ಅಂತ ಇದೆ. ಹಾಗಾದರೆ ಈ ಹೆಡ್ಫೋನ್ನ ಆಡಿಯೋ ಕ್ವಾಲಿಟಿ ಮತ್ತು ಇದರಂಥ ಬೇಸ್ ಆಗಿರಲಿ, ಡಿ ಜೆ ಹೆಡ್ಫೋನ್ಸ್ ಎಲ್ಲ ಕರಿತಿದ್ದಾರೆ, ಹೇಗಿದೆ ಇದರ ಆಡಿಯೋ ಎಕ್ಸ್ಪೀರಿಯನ್ಸ್ ಕೇಳಿದ್ರೆ ನಿಜವಾಗ್ಲೂ ಅದ್ಭುತವಾಗಿದೆ. 2,200 ರೂಪಾಯಿಗೆ ಒಂದು ವ್ಯಾಲ್ಯೂ ಫಾರ್ ಮನಿ ಪ್ರೊಡಕ್ಟ್ಸ್ ಅಂತ ನನಗೆ ಲಾಸ್ಟ್ 15 ಡೇಸಲ್ಲಿ ಅನಿಸ್ತು. ಇದರಲ್ಲಿ ಡಿಯೋ ಡೈನಾಮಿಕ್ 50 mm ಡ್ರೈವರ್ಸ್ ಇದೆ. ಇಷ್ಟೇ ಅಲ್ಲದೆ ಇದು ತುಂಬ ಬೇಸನ್ನು ಜಾಸ್ತಿ ಕೊಡುತ್ತೆ. ಲೈಕ್ ನಾರ್ಮಲಿ ನಾವು ಗೇಮಿಂಗ್ ಹೆಡ್ಸೆಟ್, ಬೇರೆ ಬೇರೆ ಏರ್ಫೋನ್ಸ್, ನಾನು ತುಂಬ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡಿದ್ದೀನಿ, ಬಟ್ ಅದರಲ್ಲಿ ಸ್ವಲ್ಪ ಇದು ಯುನೀಕ್ ಮತ್ತು ಡಿಫ್ರೆಂಟ್ ಆಗಿ ಅನಿಸ್ತು. ಇಷ್ಟೇ ಅದರಿಂದ ಬೇಸ್ ಏನಿದೆ ಈ ಪ್ರೈಸ್ ರೇಂಜಲ್ಲಿ ಇಷ್ಟೊಂದು ಒಳ್ಳೆ ಬೇಸ್ ಸಿಗತ್ತೆ ಅಂತ ಈ ಪ್ರಾಡಕ್ಟಲ್ಲಿ ಅಂದ್ಕೊಂಡಿರಲ್ಲ. ಸೌಂಡ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಓಕೆ, ಒಂದು ಸ್ವಲ್ಪ ಕ್ರಿಸ್ಪಿ ಮತ್ತು ವೋಕಲ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಹಾಕೋಬೋದು. ಇಷ್ಟೇ ಅಲ್ಲದೆ ನೀವು 3.5 mm ಹೆಡ್ಫೋನ್ ಜಾಕ್ನ ಹಾಕ್ಕೊಂಡು ನಾರ್ಮಲಿ ನಿಮ್ಮ ಮೊಬೈಲ್ಸ್ಗಳಿಗೆಲ್ಲ ಯೂಸ್ ಮಾಡ್ಕೋಬೋದು, ವೀಡಿಯೋಸ್ಗಳನ್ನ ನೋಡ್ಕೋಬೋದು, ಗೇಮ್ ಆಟ ಆಡ್ಕೋಬೋದು. ಇದರೊಂದಿಗೆ ನಿಮಗೆ ಮೈಕ್ ಕೂಡ ಸಿಗುತ್ತೆ. ಸೊ ಗೇಮ್ ಆಡ್ತಾ ಆಡ್ತಾ ನೀವು ಮೈಕಲ್ಲಿ ಕೂಡ ತುಂಬ ಒಳ್ಳೆ ಕ್ವಾಲಿಟಿ ಆಡಿಯೋನ ಕೂಡ ತೊಗೊಳ್ಬೋದು. ಇದು 6.35 mm ಜಾಕ್ ಏನಿದೆ ಇದನ್ನ ನೀವು ಡಿ ಜೆ ಕೂಡ ಕನೆಕ್ಟ್ ಮಾಡ್ಕೋಬೋದಾಯ್ತಾ. ಸೊ ಅಲ್ಲಿ ಕೂಡ ಈ ಹೆಡ್ಫೋನ್ ಯೂಸ್ ಮಾಡ್ಕೋದು. ಒಟ್ಟಾರೆ ನೀವು ಇದನ್ನ ಮೊಬೈಲ್ಸ್ಗಾದರೂ ತೊಗೊಳ್ಳಿ ಅಥವಾ ಕಂಪ್ಯೂಟರ್ಗೋಸ್ಕರ ತೊಗೊಳ್ಳಿ ಅಥವಾ ಡಿ ಜೆಗೋಸ್ಕರ ತೊಗೊಳ್ಳಿ. ಸೊ ಇದೊಂದು 2,200 ರೂಪಾಯಿಗೆ ಈ ಆಡಿಯೋ ಕ್ವಾಲಿಟಿ ಸೌಂಡ್ಸ್ನೆಲ್ಲ ನೋಡ್ಕೊಂಡಾಗ ನನಗೆ ವ್ಯಾಲ್ಯೂ ಫಾರ್ ಮನಿ ಅಂತ ಅನಿಸ್ತು. ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ, ಒಳ್ಳೆ ಕ್ವಾಲಿಟಿ ಇದೆ. ಇಷ್ಟೇ ಅಲ್ಲದೆ ಒನ್ ಆಡಿಯೋನವರ ಹಲವಾರು ಹೆಡ್ಫೋನ್ಸ್ಗಳು 15,000 ರೂಪಾಯಿ, 20,000 ರೂಪಾಯಿ, 30,000 ರೂಪಾಯಿ ತನಕ ಇರೋ ಹೆಡ್ಫೋನ್ಸ್ಗಳು ನಿಮಗೆ ಆನ್ಲೈನಲ್ಲಿ ನೋಡೋಕ್ಕೆ ಸಿಗುತ್ತೆ. ಇನ್ನು ಇದರಲ್ಲಿ ಕೆಲವೊಂದು ವಿಶೇಷ ಫೀಚರ್ಸ್ಗಳಿದೆ, ಸ್ಪೆಷಲಿ ಒನ್ ಆಡಿಯೋನಲ್ಲಿ. ಸೊ ಇನ್ ಕೇಸ್ ನೀವು ಈ ಸಾಂಗ್ಸ್ಗಳನ್ನ ಕೇಳ್ಕೊತಿದ್ದೀರ ಅನ್ಕೊಳ್ಳಿ, ಸೊ ಇವಾಗ ನೀವು 3.5 mm ಹೆಡ್ಫೋನ್ ಜಾಕ್ನ ಕನೆಕ್ಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಗೂ ಒಂದು ಹೆಡ್ಫೋನ್ ಕೊಡ್ಬೋದು. ಸೊ ಅವರು ಕೂಡ ಸೇಮ್ ಮ್ಯೂಸಿಕ್ನ ಅಟ್ ಎ ಟೈಮ್ ನೀವು ಇಬ್ಬರು ಎಂಜಾಯ್ ಮಾಡ್ಕೋಬೋದು. ಸೊ ಇದು ಕೂಡ ಒಂಥರ ಇಂಟ್ರೆಸ್ಟಿಂಗ್ ಅನ್ಸುತ್ತಲ್ವಾ. ಸೊ ಸೇಮ್ ಮ್ಯೂಸಿಕ್ನ ಎರಡು ಹೆಡ್ಫೋನ್ಸಲ್ಲಿ ಹತ್ರ ಹತ್ರ ಕನೆಕ್ಟ್ ಮಾಡಿಕೊಂಡು ಮೂವಿ ಎಕ್ಸ್ಪೀರಿಯನ್ಸ್ನ ತೊಗೋಬೋದು. ಇನ್ನು ಕೊನೆಯದಾಗಿ ಈ ಪ್ರಾಡಕ್ಟ್ನ ಬಗ್ಗೆ ನನ್ನ ಪ್ರಾಮಾಣಿಕ ಅನಿಸಿಕೆಗಳೇನಪ್ಪ ಅಂತಂದರೆ, ಇದೊಂದು ವ್ಯಾಲ್ಯೂ ಫಾರ್ ಮನಿ ಡಿವೈಸ್ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಇದರಂಥ ಬಿಲ್ಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಇದರಂಥ ಆಡಿಯೋ ಕ್ವಾಲಿಟಿ ಚೆನ್ನಾಗಿದೆ, ಒಳ್ಳೆ ಬ್ರ್ಯಾಂಡಿಂಗ್ ಕೂಡ ಇದೆ, ಮತ್ತು ಆಲ್ ಇನ್ ಒನ್ ಯೂಸ್. ನೀವು ಮೊಬೈಲ್ಸ್ಗೆ ಕೂಡ ಕನೆಕ್ಟ್ ಮಾಡ್ಕೋಬೋದು, ನೀವು ಗೇಮ್ ಆಟ ಆಡ್ತಿದ್ದೀರ ಅಂದರೆ ಹೆಡ್ಸೆಟ್ ಥರ ಇದನ್ನ ಯೂಸ್ ಮಾಡ್ಕೋಬೋದು, ವಿತ್ ಮೈಕ್ ಕೂಡ ಸಿಗುತ್ತೆ. ಇಷ್ಟೆಲ್ಲ ನೀವು ಜಾಸ್ತಿ ವೀಡಿಯೋ ಎಡಿಟಿಂಗ್ ಮಾಡ್ತೀರಾ, ಡಿ ಜೆ ಕೂಡ ಮಾಡ್ತೀರಾ ಅಂತಂದರೆ ಅಲ್ಲಿಯೂ ಕೂಡ ಈ ಹೆಡ್ಫೋನ್ ನಿಮಗೆ ಸಹಾಯ ಮಾಡುತ್ತೆ. ಸೊ ಖಂಡಿತ 2,200 ರೂಪಾಯಿಗೆ
ಒಂದು ಒಳ್ಳೆ ಪ್ರಾಡಕ್ಟ್ ಇದೆ. ಸೊ ಇದನ್ನ ನೀವು ಚೆನ್ನಾಗಿ ನೋಡಿ, ಕಾಂಪ್ಯಾಕ್ಟ್ ಪ್ಯಾಕ್ ಮಾಡ್ಕೊಂಡು ಕೂಡ ಟ್ರಾವೆಲ್ ಕೂಡ ಮಾಡ್ಕೋಬಹುದು. ಸೊ ಖಂಡಿತ ಇದರ ಲಿಂಕ್ ಒಂದನ್ನು ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಕೋಬಹುದು. ಸೊ ಇನ್ನೂ ಬೇರೆ ಬೇರೆ ಹಲವಾರು ಹೆಡ್ಫೋನ್ಸ್ಗಳು ಸಿಗುತ್ತೆ, ಬಟ್ ಇದೊಂದು ಒಳ್ಳೆ ಪ್ಯಾಕೇಜ್ ಇದೆ ಅಂತ ನನಗೆ ಅನಿಸ್ತು. ಸೊ ನಿಮಗೆ ಅನಿಸುತ್ತೆ ಕೆಳಗಡೆ ಕಮೆಂಟ್ಸ್ ಮಾಡಿ. ಸಿಡೋಣ ಅಡುಗೆ ನಮಸ್ಕಾರ.